ಒಂದೆಡೆ ಕಿತ್ತು ತಿನ್ನುವ ಬಡತನ ಮತ್ತೊಂದೆಡೆ ಕಾಲಿನ ಸ್ವಾತಿನ ಕಳೆದುಕೊಂಡು ಮಲಗಿದಲ್ಲೇ ದಿನ ದುಡುತ್ತಾ ಇರುವ ಮನೆ ಯಜಮಾನ ದಿನದ ತುತ್ತಿಗೆ ಪತ್ನಿಯ ದುಡಿಮೆಯೊಂದೇ ಆಧಾರ ಸುಳ್ಯದ ಕೂಲಿ ಕಾರ್ಮಿಕರೊಬ್ಬರ ಕರುಣಾಜನಕ ಕಥೆಯಿತು ಅದೊಂದು ದಿನಕೂಲಿ ಮಾಡಿ ಬದುಕು ಕಟ್ಟಿಕೊಳ್ಳುತ್ತಿದ್ದ ಪುಟ್ಟ ಕುಟುಂಬ ಹೊಟ್ಟೆ ಬಟ್ಟೆಗೆ ಸಾಕಾಗುವಷ್ಟು ದುಡಿದು ಬದುಕುತ್ತಿದ್ದ ಆ ಕುಟುಂಬದ ಯಜಮಾನ ಹಾಸಿಗೆ ಹಿಡಿದಿದ್ದಾರೆ ಹೌದು ಇದು ಸುಳ್ಯದ ಪೈಚಾರು ನಿವಾಸಿ ಕೂಲಿ ಕಾರ್ಮಿಕ ರವಿ ಅವರ ಕರುಣಾಜನಕ ಕಥೆ ದಿನಕೂಲಿ ಮಾಡುತ್ತಿದ್ದ ರವಿ ಅವರು ಕೆಲಸದ ವೇಳೆ ಆಯತಪ್ಪಿ ಕೆಳಗೆ ಬಿದ್ದು ಸೊಂಟದ ಕೆಳಭಾಗದ ಸ್ವಾಧೀನವನ್ನೇ ಕಳೆದುಕೊಂಡಿದ್ದಾರೆ ನಡೆದಾಡಲು ಸಾಧ್ಯವಾಗದ ರವಿ ಅವರು ಹಾಸಿಗೆ ಹಿಡಿದಿದ್ದಾರೆ ಮೂಲತಃ ಮಡಿಕೇರಿ ನಿವಾಸಿ ರವಿ ಅವರು ಸುಳ್ಯದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಸುಳ್ಯ ಪರಿಸರದಲ್ಲಿ ಕೆಂಪು ಕಲ್ಲು ಕಟ್ಟುವ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದರು ಮೂರು ತಿಂಗಳ ಹಿಂದೆ ಕೆಲಸ ಮಾಡುತ್ತಿದ್ದ ವೇಳೆ ಆಯತಪ್ಪಿ ಕೆಳಗೆ ಬಿದ್ದಿದ್ದರು ಸುಳ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಆದರೆ ರವಿಯವರಿಗೆ ಸಂಪೂರ್ಣ ಚಿಕಿತ್ಸಾ ವೆಚ್ಚ ಭರಿಸಲಾಗದೆ ಮತ್ತೆ ಮನೆಯ ಹಾಸಿಗೆಯಲ್ಲೇ ಬದುಕು ಸವೆಸುತ್ತಿದ್ದಾರೆ ಕೆಲಸ ಮಾಡುವಾಗ ಬಿದ್ದರು ಇಲ್ಲಿ ಮನೆ ಹತ್ತಿರ ಹಾಗೆ ಸೊಂಟನು ಮುರಿದಿದೆ ಕುತ್ತಿಗೆ ಮುರಿದಿದೆ ಕುತ್ತಿಗೆ ಆಪರೇಷನ್ ಆಗಿದೆ ಸೊಂಟದ ಆಗುದಿಲ್ಲ ಅಂತ ಹೇಳಿದೆ ಆಪರೇಷನ್ ಎಲ್ಲಿ ಹೋದ್ರೆ ಆಗಿರಲ್ಲ ಅಂತ ಹೇಳಿದೆ ಅವೆಲ್ಲ ಮಲಗಿ ಮಲಗಿ ಗಾಯ ಹಾಕಿ ಸೆಪ್ಟಿ ಹಾಕಿ ಜೋರ ಈಗ ಮುರಿಯಿಂದ ಮತ್ತೆ ನಾನು ಕೆಲಸಕ್ಕೆ ಹೋಗ್ತೇನೆ ರಾತ್ರಿ ರವಿಯವರ ಪತ್ನಿ ಚಂದ್ರಾವತಿ ಅವರು ರಾತ್ರಿ ಪಾಳೆಯದಲ್ಲಿ ಹೋಟೆಲ್ ಕೆಲಸ ಮಾಡಿ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ದಿನ ಕಳೆದಂತೆ ರವಿಯವರ ಆರೋಗ್ಯ ಕ್ಷೀಣಿಸುತ್ತಿದ್ದು ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿದೆ ಆದರೆ ತುತ್ತು ಅನ್ನಕ್ಕಾಗಿ ಪರದಾಡುತ್ತಿರುವ ಕುಟುಂಬಕ್ಕೀಗ ದಿಕ್ಕೆ ತೋಚದಂತಾಗಿದೆ ರವಿ ಕುಟುಂಬದ ಶೋಚನೀಯ ಪರಿಸ್ಥಿತಿಗೆ ದಾನಿಗಳು ಸ್ಪಂದಿಸಿದರೆ ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿ ಎನಿಸಬಹುದು ದಾನಿಗಳು ಸಹಾಯ ಮಾಡುವುದಾದರೆ ಮೊಬೈಲ್ ಸಂಖ್ಯೆ 88615747451 ಇದನ್ನು ಸಂಪರ್ಕಿಸಬಹುದು ಹಸೈನರ್ ಸ್ಕೈನೆಟ್ ಕನ್ನಡ ಸುಳ್ಯ